ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತೇ ಇದೆ, ಈ ವರ್ಷ ಎನ್ಯುವಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅದು ಫಸ್ಟ್ ಪಿ ಯು ಸಿ ಇರ್ಬೋದು, ಸೆಕೆಂಡ್ ಪಿ ಯು ಸಿ ಇರ್ಬೋದು. ಸೊ ಆ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ಯಾಟರ್ನ್ ಚೇಂಜ್ ಆಗಿರೋದರ ಜೊತೆಗೆ ಸೊ ನಾವು ಬರೆಯುವಂಥ ರಿಪ್ರೆಸೆಂಟೇಷನ್, ಅಂದರೆ ರಿಪ್ರೆಸೆಂಟೇಷನ್ ಆಫ್ ದ ಪೇಪರ್ ಕೂಡ ಚೇಂಜ್ ಆಗಬೇಕಾಗ್ತದೆ. ಅದರ ಬಗ್ಗೆ ನಾನು ಒಂದಷ್ಟು ಇಂಪಾರ್ಟೆಂಟ್ ಬೂಸ್ಟರ್ ಟಿಪ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇದು ಸೀರೀಸ್ ಆಫ್ ವಿಡಿಯೋ ಆಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಟಿಪ್ಸನ್ನು ನೋಡೋಣಂತೆ. ಸೊ ಫಸ್ಟ್ ಒನ್, ಫಸ್ಟ್ ಎನ್ಯುವಲ್ ಎಕ್ಸಾಮಿನೇಷನ್ ಬೂಸ್ಟರ್ ಟಿಪ್ ಏನು ಅಂತಂದರೆ, ಆಲ್ವೇಸ್ ಇಲ್ಲಿ ಹೇಳುವಂಥ ಒಂದಷ್ಟು ಟಿಪ್ಸ್ಗಳೇನಿದೆ ಇದು ಎಲ್ಲ ಸಬ್ಜೆಕ್ಟ್ಗೂ ಕೂಡ ಅಪ್ಲೈ ಆಗುವಂಥದ್ದು ಅನ್ನೋದು ಗೊತ್ತಿರಲಿ. ಸೊ ಫಸ್ಟ್ ಟಿಪ್ ಏನಂತಂದರೆ, ಇನ್ ಆಲ್ ದ ಸಬ್ಜೆಕ್ಟ್ಸ್ ರಿಮೆಂಬರ್ ರೈಟ್ ದ ಎಂಸಿಕ್ಯೂಸ್ ಆ್ಯಂಡ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವೆಶ್ಚನ್ಸ್. ಸಿ, ಕೆಲವೊಂದು ಕೇಸಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕಡಿಮೆ ಇರ್ಬೋದು, ಎಂಸಿಕ್ಯೂ ಜೊತೆಗೆ ಮ್ಯಾಚ್ ದ ಫಾಲೋವಿಂಗು ಕೂಡ ಇರ್ಬೋದು. ಸೊ ಅವು ಏನೇ ಇರಲಿ, ಫಸ್ಟ್ 20 ಕ್ವೆಶನ್ಸ್ ಏನಿದೆ ಒಂದು ಮಾರ್ಕಿನ ಕಂಪಲ್ಸರೀಸ್ ಸೆಕ್ಷನ್ನಲ್ಲಿರುವಂಥದ್ದು, ಆ ಫಸ್ಟ್ 20 ಕ್ವೆಶನ್ಸನ್ನು ಫಸ್ಟ್ 2 ಪೇಜಸ್ಸಲ್ಲಿನೇ ಬರೀರಿ. ಸಿ, ಫಸ್ಟ್ 2 ಪೇಜಸ್ಸಲ್ಲಿನೇ ಬರೀಬೇಕು ಅಂಥೇಳಿ ಪಿ ಯು ಬೋರ್ಡಿಂದ ರಿಟರ್ನಲ್ಲಿ ನೋಟಿಫಿಕೇಶನ್ ಏನೂ ಬಂದಿಲ್ಲ, ಸ್ಟ್ರಿಕ್ಟ್ ಆರ್ಡರ್ ಏನೂ ಆಗಿಲ್ಲ. ಬಟ್ ಕೆಲವೊಂದಷ್ಟು ಸಬ್ಜೆಕ್ಟಿನ ಫೋರಮ್ ಮೀಟಿಂಗ್ಗಳಲ್ಲಿ, ಕೆಲವೊಂದಷ್ಟು ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ಗಳಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಮೆಥಡನ್ನು, ಈ ಒಂದು ರೂಢಿಯನ್ನು ನಾವು ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಅಪ್ಲೈ ಮಾಡೋಣಂತೆ. ಸೊ ದ್ಯಾಟ್ ಇದು ನಮಗೆ ಹೆಲ್ಪ್ ಆಗ್ತದೆ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಮುಂದೆ ಕ್ವಶನ್ ಪೇಪರ್ ಮುಂದೆ ನೀವು ಬರೀತಾ ಹೋದಾಗ, ಫಾರ್ ಎಕ್ಸಾಂಪಲ್ ಈಗ 27th ಕ್ವಶನ್ ಎ ಇರ್ತದೆ, ಬಿ ಇರ್ತದೆ. ಸೊ 28th ಕ್ವಶನ್ ಎ ಇರ್ತದೆ, ಬಿ ಇರ್ತದೆ, ಸಿ ಇರ್ತದೆ. ಸೊ ಈಗ 28th ಮತ್ತು 27th ಕ್ವಶನ್ ಮಧ್ಯೆ ನೀವು ಯಾವುದೋ ಒಂದು ಕ್ವಶನ್ ನಂಬರ್ನ ಹಾಕಿಬಿಟ್ಟು, ಫಾರ್ ಎಕ್ಸಾಂಪಲ್ 7th ಸಿ ಅಂತ ಬರೆದ್ರೆ, ಆ ಇವ್ಯಾಲ್ಯುವೇಟರಿಗೆ ಅದು ಕನ್ಫ್ಯೂಸ್ ಆಗಿಬಿಟ್ಟು ಯಾವುದೋ ರಾಂಗ್ ಆನ್ಸರ್ ಬರೆದಿದ್ದಾನೆ ಅಂಥೇಳಿ ಅದನ್ನು ರಾಂಗ್ ಹಾಕುವಂಥ ಚಾನ್ಸಸ್ ಇರ್ತದೆ. ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಆಲ್ವೇಸ್ ರೈಟ್ ಫಸ್ಟ್ 20 ಕ್ವಶನ್ಸಿಂದ ಫಸ್ಟ್ 2 ಪೇಜಸ್. ಮ್ಯಾಥಮೆಟಿಕ್ಸಲ್ಲೂ ಕೂಡ ನೀವು ಕ್ವಶನ್ನಿಗೆ ಕರೆಕ್ಟ್ ಆಪ್ಷನ್ ಬರೆದ್ರೆ ಸಾಕಾಗ್ತದೆ, ಹೌದಾ? ಸೊ ಅದಕ್ಕೆ ಡೀಟೇಲ್ ಆಗಿ ನೀವೇನು ಬರೀಬೇಕು ಅದನ್ನು ಪಕ್ಕದಲ್ಲಿ ಪೆನ್ಸಿಲಲ್ಲಿ ಬರೀರಿ, ಇಲ್ಲ ಅಂತಂದರೆ ಲಾಸ್ಟ್ ಪೇಜಲ್ಲಿ ರಫ್ ಪೇಜ್ ಅಂತ ಬರೆದುಬಿಟ್ಟು ಅಲ್ಲಿ ಡೀಟೇಲಾಗಿ ಆನ್ಸರ್ನ ಮಾಡಿ, ಸೊ ಅದರ ಆನ್ಸರ್ ಸೊಲ್ಯೂಷನ್ ಏನು ಬರ್ತದೆ ಅದನ್ನು ಯಾವ ಆಪ್ಷನ್ಗೆ ಅದು ಇದೆ ಅಂತ ಅಂದ್ಕೊಂಡು ಆ ಆಪ್ಷನನ್ನು ಕರೆಕ್ಟಾಗಿ ಬರೆದ್ರೂ ಸಾಕು. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಟಿಪ್, MCQs ಅಂತ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಏನಿದೆ ಅದನ್ನು ಫಸ್ಟ್ 20 ಕ್ವಶನ್ಸಲ್ಲಿನೇ, ಫಸ್ಟ್ 20 ಕ್ವಶನ್ಸ್ ಅಂತ ಏನಿದೆ ಅದನ್ನು ಫಸ್ಟ್ 2 ಪೇಜಸ್ಸಲ್ಲಿನೇ ಬರೀರಿ. ಎರಡನೇ ಇಂಪಾರ್ಟೆಂಟ್ ಟಿಪ್ಸ್ ಏನಂತಂದರೆ, ಸೊ ಭಾಳ ಇಂಪಾರ್ಟೆಂಟ್ ಇದು ಗೊತ್ತಿರಲಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ಫಸ್ಟ್ ಕ್ವಶನ್ ಅಂತ ಇಟ್ಕೊಳ್ಳೋಣಂತೆ, ಇದನ್ನು ನಾವು ಸೆಕೆಂಡ್ ಕ್ವಶನ್ ಅಂತ ಇಟ್ಕೊಳ್ಳೋಣಂತೆ. ಈಗ ಜನರಲಿ ಕ್ವಶನ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ಕ್ವಶನ್ ನಂಬರ್ 1 ಆನ್ಸರ್ ನೋಡ್ತೀವಿ. ಸೊ ಆರ್ ಎಕ್ಸ್ ಪ್ಲಸ್ ಎನ್ ಎ ಐ ಗಿವ್ ರೈಸ್ ಟು ಆರ್ ಐ ಪ್ಲಸ್ ಎನ್ ಎಕ್ಸ್, ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್. ಸೊ ನೇಮ್ ಆಫ್ ದ ರಿಯಾಕ್ಷನ್ ಇಸ್ ಫಿಟಿಗ್ ರಿಯಾಕ್ಷನ್ ಅಂತ ಇದೆ, ಹೌದಾ? ಸಾರಿ, ಫೆಂಕಲ್ಸ್ಟೈನ್ ರಿಯಾಕ್ಷನ್ ಇಸ್ ದ ಆನ್ಸರ್, ಹೌದಾ? ಎರಡನೇ ಕ್ವಶನಿಗೆ ಲುಕಾಸ್ ರಿಯಾಜೆಂಟ್ ಇಸ್ ಕಾನ್ಸಂಟ್ರೇಟ್ ಎಚ್ ಸಿ ಎಲ್ ಆ್ಯಂಡ್ ಆನ್ಹೈಡ್ರೋಜನ್ ಸಿ ಎಲ್ 2 ಇಸ್ ದ ಆನ್ಸರ್. ಸೊ ಈಗ ಏನಾಗ್ತದೆ, ನೀವು ಫಸ್ಟ್ ಕ್ವಶನ್ನಿಗೆ ಸಿ ಅಂತ ಬರೀತೀರಿ, ಎರಡನೇ ಕ್ವಶನ್ನಿಗೆ ಎ ಅಂತ ಬರೀತೀರಿ. ಇಷ್ಟು ಬರೆದ್ರೂ ಕೂಡ ಮಾರ್ಕ್ಸ್ ಕೊಡಲೇಬೇಕು, ಕೊಡ್ತಾರೆ. ಆದರೆ ನನ್ನ ಒಂದು ಸಜೆಷನ್ ಏನು, ಇದಕ್ಕೆ ಎಡಿಷನ್ ಆಗಿ ಸಿಯಲ್ಲಿ ಇರುವಂತಹ ಆನ್ಸರ್ ಏನಿದೆ ಅದನ್ನು ಕೂಡ ಮುಂದಗಡೆ ಬರೀರಿ, ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ. ಅಥವಾ ಇಲ್ಲಿ ಕಾನ್ಸಂಟ್ರೇಟೆಡ್ ಎಚ್ ಸಿ ಎಲ್ ಆ್ಯಂಡ್ ಆನ್ಹೈಡ್ರಸ್ ಜಡೆನ್ ಸಿ ಎಲ್ 2 ಅಂತ ಮೆನ್ಷನ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ, ಕೆಲವೊಂದು ಸಾರಿ ನೀವು ಬರೆಯುವಂತಹ ಒಂದಷ್ಟು ಲೆಟರ್ಗಳು ಇವ್ಯಾಲ್ಯುವೇಟರಿಗೆ ಬೇರೆಯದೇ ಅಂತ ಅನಿಸ್ಬೋದು. ಯಾಕೆ, ಈಗ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮೂರನೇ ಕ್ವಶನ್ಗೆ ಆನ್ಸರ್ ಎ ಅಂತ ಇದೆ, ಏನಾಗ್ಬೋದು ಇದು, ಸ್ವಲ್ಪ ಈ ರೀತಿ ಬರಬಹುದು. ಈ ರೀತಿ ಬರೆದಿರೋದನ್ನು ನೋಡಿಬಿಟ್ಟು ಒಬ್ಬ ಇವ್ಯಾಲ್ಯುವೇಟರ್ ಇದನ್ನ ಡಿ ಅಂತ ಅಂದ್ಕೊಳ್ಳೋ ಚಾನ್ಸಸ್ ಇರ್ತದೆ, ಡಿ ಅಂತ ಅಂದ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ಈಗ ಈ ಎದರ ಮುಂದೆ ಅದರ ತಕ್ಕಂಗೆ ಆನ್ಸರ್ ಬರೆದುಬಿಟ್ರಿ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಇವ್ಯಾಲ್ಯುವೇಟರ್ ಕಣ್ಣು ಫಿಂಕಲ್ಸ್ಟೈನ್ ರಿಯಾಕ್ಷನ್, ಕಾನ್ಸಂಟ್ರೇಟ್ ಎಚ್ ಸಿ ಎಲ್ ಆನ್ಹೈಡ್ರೋಜನ್ ಎನ್ ಸಿ ಎಲ್ 2 ಈ ರೀತಿ ಆಪ್ಷನ್ಗಳ ಮೇಲೆ ಬಿದ್ದಾಗ ಇಮ್ಮಿಡಿಯೇಟಾಗಿ ಅದಕ್ಕೆ ಮಾರ್ಕ್ಸ್ ಕೊಡೋ ಅಂಥ ಚಾನ್ಸಸ್ಗಳು ಇರ್ತದೆ. ಅಂದರೆ ಇದರಲ್ಲಿ ಯಾವುದೇ ರೀತಿ ರಿಸ್ಕ್ ನಮಗೆ ಆಗಬಾರ್ದು ಅಂತ ಅಂದರೆ, ಕ್ವಶನ್ ನಂಬರ್ ಏನು ಬರೀತೀರಿ ಅದರ ಮುಂದೆ ಆಪ್ಷನ್ನಿನ ಜೊತೆ ಆನ್ಸರನ್ನು ಕೂಡ ಬರೀರಿ, ಅದಕ್ಕೆ ತಕ್ಕ ಆನ್ಸರ್ನು ಕೂಡ ಬರೀರಿ, ರೈಟ್? ಸೊ ದೀಸ್ ಆರ್ ದ ಟು ವೆರಿ ಇಂಪಾರ್ಟೆಂಟ್ ಟಿಪ್. ಟಿಪ್ ನಂಬರ್ 1, ಸೊ ಫಸ್ಟ್ 20 ಕ್ವಶನ್ಸನ್ನು ಫಸ್ಟ್ 2 ಪೇಜಸ್ಸಲ್ಲಿನೇ ಕಂಪ್ಲೀಟ್ ಮಾಡಿ. ಸೊ ಬರೀಬೇಕಾದ್ರೆ ಎರಡೆರಡು ಮೂರು ಲೈನನ್ನು ಬಿಟ್ಟು ನೀಟಾಗಿ ಬರೀರಿ. ಸೊ ನೆಕ್ಸ್ಟು ಸೆಕೆಂಡ್ ಟಿಪ್ ಅಂತಂದರೆ, ಕ್ವಶನ್ ನಂಬರ್ ಜೊತೆ ನೀವೇನು ಆಪ್ಷನ್ ಬರೀತೀರಿ,
ಆಪ್ಷನ್ನಿನ ಜೊತೆ ಆನ್ಸರನ್ನು ಕೂಡ ಬರೀರಿ, ಸೋ ದ್ಯಾಟ್ ನಿಮಗೆ ಎಲ್ಲೂ ಕೂಡ ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಟಿಪ್ಸ್ಗಳ ಜೊತೆ ಮತ್ತೆ ಭೇಟಿಯಾಗೋಣ. ಹ್ಯಾವ್ ಅ ನೈಸ್ ಡೇ.